ಪ್ರೀತಿಯ ಸ್ನೇಹಿತರೆ, ತಾವೇನು ಈ ಮೊದಲೇ ಕಾರ್ಯಕ್ರಮ ನೋಡಿದ್ರಿ, ತಮ್ಮ ಪರೀಕ್ಷೆ ಮುಂದೂಡಿದೆ ಅಂತ ಹೇಳಿ. ಇವಾಗ ನಾವು ಇಲ್ಲಿ ತೋರಿಸ್ತಾ ಇರೋದು ಅದರ ಅಧಿಕೃತವಾದ ಪಿಯು ಮಂಡಳಿಯ ಸುತ್ತೋಲೆ. ನಿರ್ದೇಶಕರ ಕಚೇರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಂಪಿಗೆ ರಸ್ತೆ, ಬೆಂಗಳೂರು. ಸುತ್ತೋಲೆ ಇದು ಏನು, ಸುತ್ತೋಲೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಪಿಯು ಮಂಡಳಿ, ಅದರ ಒಂದು ಅಧಿಕೃತವಾದ ಸುತ್ತೋಲೆ. ನಿಮ್ಮ ಪರೀಕ್ಷೆ ಮುಂದೂಡುವ ಕುರಿತು ರಾಜ್ಯಾದ್ಯಂತ ಕೋವಿಡ್ 19 ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿರುವ ಸಂಬಂಧ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಪರೀಕ್ಷೆಯನ್ನ ನಡೆಸುವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ಉಲ್ಲೇಖ 2 ರ ಅನ್ವಯ ಮಾನ್ಯ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಮತ್ತು ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರ ಉಪಸ್ಥಿತಿಯಲ್ಲಿ ದಿನಾಂಕ 4/5/2021 ಸಭೆ ನಡೆಸಲಾಯಿತು. ಸದರಿ ಸಭೆಯ ತೀರ್ಮಾನದಂತೆ ಈ ಕೆಳಕಂಡಂತೆ ನಿರ್ದೇಶನಗಳನ್ನು ನೀಡಲಾಗಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಕುರಿತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯು 20-21 ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯನ್ನು ದಿನಾಂಕ 24/5/2021 ದಿನಾಂಕ 16/6/2021 ನಡೆಸಲು ತೀರ್ಮಾನಿಸಿ ಉಲ್ಲೇಖ 1 ರ ಸುತ್ತೋಲೆಯ ಮೂಲಕ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಆದರೆ ರಾಜ್ಯದಲ್ಲಿ ಕೋವಿಡ್ 19 ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲಾ ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸದರಿ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ನಮ್ಮ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಹ ಕೋವಿಡ್ 19 ಕಾಲದಲ್ಲಿ ಪಾಲ್ಗೊಂಡಿರುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿನ ಕೋವಿಡ್ ಪರಿಸ್ಥಿತಿಗಳಲ್ಲಿ ವಿದ್ಯಾರ್ಥಿಗಳ ಕ್ಷೇಮ ಮುಖ್ಯವಾಗಿದ್ದು, ಪರೀಕ್ಷೆಗಳನ್ನು ನಡೆಸುವುದು ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಸೂಕ್ತವಲ್ಲವೆಂದು ಅಭಿಪ್ರಾಯ ಪಡಲಾಯಿತು. ಇದಲ್ಲದೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಮುಂದೂಡುವಂತೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಂದ ಮನವಿಗಳು ಸ್ವೀಕೃತವಾಗಿರುತ್ತವೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಹಿತದೃಷ್ಟಿಯಿಂದ ಇಲಾಖೆಯು ದಿನಾಂಕ 24/5/2021 ಆರಂಭಿಸಬೇಕಿದ್ದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯನ್ನು ಮುಂದೂಡಿದೆ. ದಿನಾಂಕ 24/5/2021 ಆರಂಭಿಸಬೇಕಿದ್ದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯನ್ನ ಮುಂದೂಡಿದೆ. ಪರೀಕ್ಷಿತ ಪರೀಕ್ಷಾ ವೇಳಾಪಟ್ಟಿಯನ್ನು ಪರೀಕ್ಷೆಯನ್ನು ನಡೆಸಲು ನಿಗದಿಪಡಿಸುವ ದಿನಾಂಕಕ್ಕೆ 15 ದಿನಗಳ ಮುಂಚಿತವಾಗಿ ಪ್ರಕಟಣೆ ಮಾಡಲಾಗುವುದು. ವಿದ್ಯಾರ್ಥಿಗಳು ಇಲ್ಲಿ ಗಮನವಿಟ್ಟು ನೋಡಬೇಕು. 24/5/2021 ನಿಮ್ಮ ಪರೀಕ್ಷೆಯನ್ನು ಆರಂಭವಾಗಬೇಕಿತ್ತು, ಅದನ್ನ ಮುಂದೂಡಲಾಗಿದೆ. ಆದರೆ ಒಂದು ನಿಮ್ಮ ವೇಳಾಪಟ್ಟಿ ನಿಗದಿ ಆದ್ರೆ ಪರೀಕ್ಷೆ ಯಾವಾಗ ನಿಗದಿ ಆಗುತ್ತೆ ಅದರ 15 ದಿವಸ ಮೊದಲಿಗೆ ನಿಮ್ಮ ಪರೀಕ್ಷೆಯ ವೇಳಾಪಟ್ಟಿಯನ್ನ ಪ್ರಕಟಣೆ ಮಾಡಲಾಗಬಹುದು ಎಂದು ಹೇಳಿ ಇಲ್ಲಿ ತಿಳಿಸಲಾಗಿದೆ. ಅಲ್ಲದೆ ದ್ವಿತೀಯ ಪಿಯುಸಿ ಪರೀಕ್ಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿಗಳು ಇದ್ದಲ್ಲಿ ಇಲಾಖೆಯು ಕಾಲಕಾಲಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸುವುದು. ಏನೇ ಮತ್ತು ಬೇರೆ ಬೇರೆ ಮಾರ್ಗಸೂಚಿಗಳಿದ್ರೆ ಪಿಯು ಮಂಡಳಿ ಏನಿದೆ, ಶಿಕ್ಷಣ ಇಲಾಖೆ ಏನಿದೆ, ಅದು ಸುತ್ತೋಲೆಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು. ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲೇ ಸುರಕ್ಷಿತವಾಗಿದ್ದು ಪರೀಕ್ಷೆಗಳಿಗೆ ಉತ್ತಮ ಸಿದ್ಧತೆಗಳನ್ನು ಮಾಡಬೇಕು ಹಾಗೂ ಯಾವುದೇ ಆತಂಕ ಅಥವಾ ಖಿನ್ನತೆಗೆ ಒಳಗಾಗದೆ ಧೈರ್ಯದಿಂದ ಈ ಕಠಿಣ ಪರಿಸ್ಥಿತಿಯಿಂದ ಪಾರಾಗಿ ಮುಂದಿನ ಜೀವನದ ಬಗ್ಗೆ ಯೋಚಿಸಬೇಕೆಂದು ಇಲಾಖೆಯು ಹಾರೈಸುತ್ತದೆ. ಪಿಯು 2ನೇ ವರ್ಷದ ಪರೀಕ್ಷೆಯನ್ನು ಮುಂದೂಡಿದೆ. ಒಂದು ವೇಳೆ ದಿನಾಂಕವನ್ನ ಪ್ರಕಟಿಸಿದರೆ ಆ ಪರೀಕ್ಷೆಯ ದಿನಾಂಕದ 15 ದಿವಸ ಮೊದಲು ವೇಳಾಪಟ್ಟಿಯನ್ನ ನಿಮಗೆ ತಿಳಿಸಲಾಗುವುದು. ಅಲ್ಲದೆ ಪಿಯು ಆ ಪ್ರಥಮ ಪಿಯುಸಿ ಪರೀಕ್ಷೆ ಕುರಿತು ಏನು ಈ ನಿರ್ಣಯ ತೆಗೆದುಕೊಳ್ಳಲಾಗಿದೆ, 20-21 ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಪಿಯುಸಿಗೆ ದಾಖಲಾದ ಎಲ್ಲಾ ವಿದ್ಯಾರ್ಥಿಗಳನ್ನು ದ್ವಿತೀಯ ಪಿಯುಸಿಗೆ ತೇರ್ಗಡೆ ಎಂದು ಪರಿಗಣಿಸುವುದು. ಸದರಿ ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ 20-21 ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಪಿಯುಸಿಯಲ್ಲಿ 30%ರಷ್ಟು ಕಡಿತಗೊಳಿಸಿದ ಪಠ್ಯಕ್ರಮವನ್ನು ಸೇತು ಬಂಧ ತರಗತಿಗಳನ್ನಾಗಿ ನಡೆಸುವುದು. ಈ ಕುರಿತು ಹೆಚ್ಚಿನ ವಿವರಗಳನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುವುದು. 20-21 ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಪಿಯುಸಿಗೆ ದಾಖಲಾದ ಎಲ್ಲಾ ವಿದ್ಯಾರ್ಥಿಗಳನ್ನು ದ್ವಿತೀಯ ಪಿಯುಸಿಗೆ ತೇರ್ಗಡೆ ಎಂದು ಪರಿಗಣಿಸುವುದು. ಅಂದ್ರೆ
ಇಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದಿಲ್ಲ. ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರ ಕರ್ತವ್ಯ. ಪ್ರಸ್ತುತ ಕೋವಿಡ್-19 ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರುಗಳು ಮನೆಯಿಂದಲೇ ಕೆಲಸ ನಿರ್ವಹಿಸುವುದು ಅವಶ್ಯವಿದ್ದಲ್ಲಿ ಮಾತ್ರ ಕಾಲೇಜಿಗೆ ಪ್ರಾಂಶುಪಾಲರ ನಿರ್ದೇಶನದ ಮೇರೆಗೆ ಆಗಮಿಸಿ ಕರ್ತವ್ಯ ನಿರ್ವಹಿಸುವುದು. ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ದೂರವಾಣಿ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾರ್ಗದರ್ಶನ ನೀಡುವುದು ಹಾಗೂ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಸಂಶಯಗಳನ್ನು ಪರಿಹರಿಸುವುದು. ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಸ್ನೇಹಿತರು ನೋಡಿದ್ರಲ್ಲ, ಇದು ಇವಾಗ ತಾನೇ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾದಂತ ನಿಮ್ಮ ಪರೀಕ್ಷೆ ಮುಂದೂಡಿದ ಬಗ್ಗೆ ಇರುವ ಸುತ್ತೋಲೆ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನಿರಂತರವಾಗಿ ನಮ್ಮೊಂದಿಗೆ ಇರಿ. ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಎಲ್ಲವನ್ನು ಸರಿಯಾಗಿ ನೋಡಿ. ಇನ್ನೂ ಸಹಿತ ನಾವು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನಾವು ಬ್ರಾಡ್ಕಾಸ್ಟ್ ಮಾಡಿದೀವಿ. ಆದ್ರೆ ಇಲ್ಲಿ ಒಂದು ವಿಷಯವನ್ನು ತಾವು ವಿದ್ಯಾರ್ಥಿ ತಿಳ್ಕೋಬೇಕು, ಯಾವುದೇ ಕಾರಣಕ್ಕೂ ನೀವು ಓದುವುದನ್ನ ನಿಲ್ಲಿಸಬಾರದು. ನಿರಂತರವಾಗಿ ನಿಮ್ಮ ಪ್ರಯತ್ನ ಇರಲಿ. ನೀಟ್ ಅಂತ ಎಕ್ಸಾಮ್ಗಳ ಸಹಿತ ಮುಂದೂಡಲಾಗಿದೆ. ಎಲ್ಲದಕ್ಕೂ ಈ ಪಿ ಯು 2ನೇ ವರ್ಷ ಪರೀಕ್ಷೆ ನಡೆಸ್ತಾರೋ ನಡೆಸೋದಿಲ್ಲೋ ಅನ್ನುವ ಒಂದು ಗೊಂದಲ ವಿದ್ಯಾರ್ಥಿಗಳಲ್ಲಿ ಬೇಡ. ಆದ್ರಿಂದ ನೀವು ನಿರಂತರವಾಗಿ ನಿಮ್ಮ ಪ್ರಯತ್ನವನ್ನ ಮುಂದೂಡಿ. ಇಲ್ಲಿ ಯಾವುದೇ ಹೆದರಿಕೆ ಇಲ್ಲ. ಯಾವಾಗ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂಥರ ಸಂಶಯ ಇತ್ತು, ಇಂಥ ಸ್ಥಿತಿಯಲ್ಲಿ ಎಕ್ಸಾಮ್ಗೆ ಹೋಗ್ಬೇಕು ಹೋಗ್ಬಾರ್ದು ಅಂತೇಳಿ, ಆದ ಕಾರಣದಿಂದ ಶಿಕ್ಷಣ ಮಂಡಳಿ ಮತ್ತು ಪಿ ಯು ಬೋರ್ಡ್ ಏನಿದೆ ಈ ನಿರ್ಣಯವನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳ ಒಂದು ಆರೋಗ್ಯ ದೃಷ್ಟಿಯಿಂದ ಪರೀಕ್ಷೆಯನ್ನ ಮುಂದಿಡುವುದು ಸರಿಯಾದ ಎಲ್ಲರಿಗೂ ಕ್ರಮವೇ ಆಗಿದೆ. ಅದರಿಂದ ವಿದ್ಯಾರ್ಥಿಗಳು ಪರೀಕ್ಷೆ ಮುಂದೂಡಲಾಗಿದೆ ಅಷ್ಟೇ. ಆದ್ರೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡಿಲ್ಲ. ನಿಮ್ಮ ನಿಮ್ಮಲ್ಲಿ ಗೊಂದಲವನ್ನ ಯಾವುದೇ ವ್ಯಾಟ್ಸಾಪ್ ನಿಂದ ಗೊಂದಲವನ್ನ ನೀವು ಉಂಟು ಮಾಡಿಕೊಳ್ಳೋದು ಬೇಡ. ಇವಾಗ ತಾನೇ ನೋಡ್ತಾ ಇದ್ದೀರಿ, ಇದು ಅಧಿಕೃತವಾದ ಪಿ ಯು ಮಂಡಳಿಯ ಒಂದು ಸುತ್ತೋಲೆ. ಇದು ಅಧಿಕೃತ ಸುತ್ತೋಲೆ, ಇದು ಮಾಧ್ಯಮಗಳಿಗೆ ಪಿ ಯು ಮಂಡಳಿಯಿಂದ ಬಂದಂತ ಅಧಿಕೃತವಾದ ಸುತ್ತೋಲೆ ಇದು. ನೀವು ಗೊಂದಲಕ್ಕೆ ಈಡಾಗದೆ, ಯಾವುದೇ ವ್ಯಾಟ್ಸಾಪ್ಗೆ ಮೆಸೇಜ್ಗೆ ನೀವು ತುತ್ತಾಗದೆ, ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಹಾಗೆ ಹೀಗೆ ಎಂದು ನೀವು ತಿಳಿದುಕೊಳ್ಳದೆ, ಹೇಗೆ ನೀವು ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಪರೀಕ್ಷೆಗೆ ತಯಾರಾಗ್ತಾ ಇದ್ರು, ಅದೇ ತರದಲ್ಲಿ ನಿಮ್ಗೆ ಹೆಚ್ಚಿನ ಕಾಲಾವಕಾಶ ಸಿಕ್ತು, ನಿಮ್ಗೆ ಓದ್ಲಿಕ್ಕೆ ಅನುಕೂಲವಾಯಿತು ಅಂದು ನೀವು ತಿಳಿದುಕೊಂಡು ನಿಮ್ಮ ನಿರಂತರವಾದ ಪ್ರಯತ್ನ ಹೀಗೆ ಮುಂದುವರಿಯಲಿ. ನೀವು ಓದ್ತಾ ಇರಿ, ಓದ್ತಾ ಇರಿ, ಓದ್ತಾ ಇರಿ. ಯಾವುದೇ ಕಾರಣಕ್ಕೂ ನಿಮ್ಮ ಓದುವುದನ್ನು ನಿಲ್ಲಿಸಬೇಡಿ, ಯಾಕಂದ್ರೆ ಪರೀಕ್ಷೆ ಯಾವುದೇ ವೇಳೆಯಲ್ಲಿ ಬರಬಹುದು. ಆದ ಕಾರಣದಿಂದ ನಿರಂತರವಾಗಿ ನಿಮ್ಮ ಪ್ರಯತ್ನ ಇರಲಿ. ನಿಮ್ಮ ಪಾಲಕರಿಗೂ ಸಹಿತ ಈ ವಿಷಯವನ್ನು ತಿಳಿಸಿ, ಅವರು ಸಹಿತ ನಿಮ್ಮ ಓದ್ಲಿಕ್ಕೆ ಇನ್ನು ಅನುಕೂಲ ಮಾಡಿಕೊಡ್ಲಿ. ನಿರಂತರವಾಗಿ ನಮ್ಮೊಂದಿಗೆ ಇರಿ. ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಒಳ್ಳೆಯದಾಗ್ಲಿ. ಅಂಕ ನಿಮಗೆ, ಹೆಮ್ಮೆ ನಮಗೆ. ನಮಸ್ಕಾರ.